ನಮಸ್ತೆ ವೀಕ್ಷಕರೇ, ನಾನು ಸಾತ್ವಿಕ್ ಅಂತ, ವಿಟ್ಲ ಮಂಗಳೂರು ಕಡೆಯವರು. ಇಲ್ಲಿ ನಮ್ಮದು ಸುರಕ್ಷಾ ಮಡ್ ಬ್ಲಾಕ್ ಅಂತ ಯೂನಿಟ್ ಇದೆ ವಿಟ್ಲದಲ್ಲಿ. ನಾವು ಇಕೋ ಫ್ರೆಂಡ್ಲಿ ಬಿಲ್ಡಿಂಗ್ ಮಾಡೋದರಲ್ಲಿ ಸ್ವಲ್ಪ ಫೇಮಸ್ ಇದ್ದೇವೆ. ಈಗ ಕರ್ನಾಟಕದಂತ ನಾವು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೇವೆ. ಇದು ಇಂಟರ್ಲಾಕಿಂಗ್ ಮಡ್ ಬ್ರಿಕ್ ಅಂತ, ಮಣ್ಣಲ್ಲಿ ಮತ್ತು ಮಣ್ಣು ಮತ್ತು ಒಂದು ಸ್ಮಾಲ್ ಪರ್ಸೆಂಟೇಜ್ ಸಿಮೆಂಟ್ ಯೂಸ್ ಮಾಡಿಕೊಂಡು ನಾವು ಮಾಡಿರ್ತೇವೆ. ಇದು ಪ್ಲಾಸ್ಟ್ರಿಂಗ್ ಎಲ್ಲ ಮಾಡದೆ, ಅಂದರೆ ಗಿಲಾವ್ ಮಾಡದೆ ಇದನ್ನು ಮನೆ ಕಟ್ಟುವಂಥ ರೀತಿಯಲ್ಲಿ ನಾವು ಮಾಡೋದು. ಇದು ಲಾಕಲ್ಲಿ ಗೋಡೆ ಕಟ್ಟೋದು, ಈ ಥರ ಲಾಕಲ್ಲಿ ಸೆಟ್ಟಿಂಗ್ ಮಾಡ್ತೇವೆ. ಮತ್ತು ನಿಮಗೆ ಕಾಣ್ಬೋದು ಇಲ್ಲಿ ಲಾಕ್ ಮಧ್ಯೆ ಒಂದು ಗಮ್ ಹಾಕಿ ಕೂತೋರಿಸೋದನ್ನು. ಇದು ಮಧ್ಯದಲ್ಲಿ ಗಾರೆ ಯಾವುದು ಹಾಕಲಿಕ್ಕೆ ಇಲ್ಲ. ಈ ಥರ ಕಟ್ಟಿ ಆರ್ ಸಿ ಸಿನೂ ಮಾಡ್ಬೋದು. 1,000 ಸ್ಕ್ವೇರ್ ಫೀಟ್ ಒಳಗಡೆ ಆದರೆ ವಿದೌಟ್ ಪಿಲ್ಲರ್ ಗ್ರೌಂಡ್ ಪ್ಲಸ್ ಒನ್ ಬಿಲ್ಡಿಂಗ್ ಮಾಡ್ಬೋದು. ಪಿಲ್ಲರ್ ಹಾಕ್ಕೊಂಡು ಎಷ್ಟು ಸ್ಕ್ವೇರ್ ಫೀಟ್ ಇದ್ದು ಮಾಡ್ಬೋದು. ಇದು ಪ್ಲಾಸ್ಟಿಂಗ್ ಮಾಡದ ಕಾರಣ ಇದು ತಂಪಾಗಿ ಉಳಿತದೆ. ಮನೆ ಒಳಗಡೆ ನಿಮಗೆ ಟೆಂಪ್ರೇಚರ್ ಕಂಟ್ರೋಲ್ ಇರ್ತದೆ. ನಾರ್ಮಲ್ ಬಿಲ್ಡಿಂಗಿಂತ ಒಂದು 10% ಎಲ್ಲ ನಿಮಗೆ ಟೆಂಪ್ರೇಚರ್ ಡಿಫ್ರೆನ್ಸ್ ಕಾಣ್ಬೋದು. ಮಳೆ ಬಗ್ಗೆ ಏನಾಗೋದಿಲ್ಲ, ಮಳೆ ಟೈಮಲ್ಲೂ ಕನ್ಸ್ಟ್ರಕ್ಷನ್ ಮಾಡ್ಬೋದು. ಯಾವ ಟೈಮಲ್ಲಿ ಕೂಡ ನಾವು, ಮತ್ತು ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೂ ನಾವು ಕನ್ಸ್ಟ್ರಕ್ಷನ್ ಮಾಡಿ ಕೊಡ್ತೇವೆ. ನಾವು ನಾವು ಬ್ರಿಕ್ ಕಳಿಸ್ಬಿಟ್ಟು ನಾವು ಕನ್ಸ್ಟ್ರಕ್ಷನ್ ಮಾಡಿ ಕೊಡ್ತೇವೆ. ಇಲ್ಲಿ ಇಲ್ಲಿ ಮಧ್ಯದಲ್ಲಿ ಒಂದು ಲೈನ್ಸ್ ಇದೆ ನೋಡಿ, ಈ ಲೈನ್ಸಲ್ಲಿ ನಿಲ್ಲೋದು. ಇದು ಟೆಕ್ನಾಲಜಿ, ಅದು ಇಂಟರ್ಲಾಕಿಂಗ್ ಮಡ್ ಬ್ಲಾಕ್ ಅಂತ ಬರೋದು. ಅದಕ್ಕೆ ಇಂಟರ್ಲಾಕಿಂಗ್ ಲಾಕ್ ಸಿಸ್ಟಮಲ್ಲಿ ಈ ಗೋಡೆ ನಿಲ್ಲೋದು. ಇದಕ್ಕೆ ಮೇಲಿಂದ ವೆಯ್ಟ್ ಬೀಳುವಾಗ ಇದು ಟೈಟ್ ಆಗ್ತದೆ. ನಿಮಗೆ 7 ಫೀಟಿಗೆ ಲಿಂಟಲ್ ಹಾಕಬೇಕು. ಅದಕ್ಕಿಂತ ಎಷ್ಟು ಹೈಟ್ ಬೇಕು ಅಷ್ಟು ಹೈಟ್ ಮಾಡಿಕೊಂಡು ಆರ್ ಸಿ ಸಿ ಯೂಸ್ ಮಾಡ್ಬೋದು, ಮಾಡ್ಕೋಬೋದು. ಮತ್ತು ನಿಮಗೆ ಕಾಸ್ಟ್ ಸಹ ನಿಮಗೆ ಒಂದು ನಾರ್ಮಲ್ ಬಿಲ್ಡಿಂಗಿಂತ ಒಂದು ಸ್ವಲ್ಪ ಕಡಿಮೆ ಬರ್ತದೆ ನಿಮಗೆ, ಯಾಕಂದ್ರೆ ಗಿಲವೆಲ್ಲ ಮಾಡೋದಿಲ್ಲ ಆ ಥರ ಇದ್ದರೆ. ಮತ್ತು ಇದು ಜಾಸ್ತಿ ಪ್ರಚಾರದಲ್ಲಿರೋದು ಇದರ ಒಂದು ಮಣ್ಣಿನ ಫೀಲ್ ಇದೆ. ಇದಕ್ಕೆ ಅಂದರೆ ನಿಮಗೆ ಆ ತಂಪು ಮತ್ತು ಅದರ ಒಂದು ನೇಚರದ್ದು ಪ್ರೆಗ್ನೆನ್ಸಿ ನಿಮಗೆ ಸಿಗ್ತದೆ ಇದರಲ್ಲಿ. ಬಿಲ್ಡಿಂಗ್ ಸ್ಟ್ರೆಂತ್ ಹೇಗಿರುತ್ತೆ? ನಾರ್ಮಲ್ ಯಾವುದು ನಮ್ಮ ಈಗ ಏನು, ಈಗ ಹೋಗ ಕರ್ನಾಟಕದಲ್ಲೆಲ್ಲ ಬೇಕಡ್ ಬ್ರಿಕ್ ಎಲ್ಲ ಯೂಸ್ ಮಾಡ್ತಾರೆ, ಅದೇ ಸ್ಟ್ರೆಂತ್ ಅನ್ನ ಇದನ್ನು ಇದು ಬಂದಿದೆ. ಅಂದರೆ ಟೆಸ್ಟ್ ರಿಪೋರ್ಟ್ ಅದು ಇದೆಲ್ಲ ಇದ್ದು ನಮ್ಮ ಹತ್ರ. ಅಂದರೆ ಮಾಡಿಸ್ಬೋದು ನಿಮಗೆ. ಹೇಗೆ ಸರ್, ಯಾವುದು ಇದರದ್ದು? ಅದಕ್ಕೆ ಈಗ ಒಂದು 1,000 ಬ್ರಿಕ್ಕಿಗೆ ಒಂದು 2 ಬ್ಯಾಗ್ ಗಮ್ ಬೇಕಾಗ್ತದೆ. ಅದು ನಾರ್ಮಲ್ ನಾವೇ ಕಳಿಸ್ಕೊಡ್ತೇವೆ, ಇಲ್ಲಾದರೆ ಟೈಲ್ಸ್ಗೆ ಹಾಕುವಂಥ ಗಮ್ ಬರ್ತದೆ, ಅದನ್ನು ಯೂಸ್ ಮಾಡ್ಕೋಬೋದು. ಅದಷ್ಟೇ, ಒಂದು 30 ಕೆಜಿ ಬ್ಯಾಗಿಗೆ ಒಂದು 350-400 ರೂಪಾಯಿ ರೇಂಜಿಗೆ ಸಿಗ್ತದೆ. ಅದು ಜಾಸ್ತಿ ಏನು ಹೋಗೋದಿಲ್ಲ, ಸ್ಮಾಲ್ ಈ ಲಾಕಿಗೆ ಮಾತ್ರ ಹಾಕ್ಲಿಕ್ಕೆ ಇರೋದು, ಬೇರೆ ಎಲ್ಲೂ ಹಾಕ್ಲಿಕ್ಕಿಲ್ಲ. ಸರ್ಫೇಸ್ಗೆಲ್ಲ ಯೂಸ್ ಮಾಡುವಾಗಿಲ್ಲ, ಬರೀ ಲಾಕ್ ಜೊತೆಗೆ ಹಾಕ್ಲಿಕ್ಕೆ ಮಾತ್ರ. ಅದು ಹಾಕದಿದ್ದರೂ ಕಟ್ಬೋದು, ಹಾಕೇ ಕಟ್ಟಬೇಕು ಅಂತ ಏನಿಲ್ಲ. ಅದು ನಿಲ್ಲೋದು ಈ ಲಾಕಲ್ಲಿ. ನಾರ್ಮಲ್ ಬ್ರಿಕ್ಕಿ ಕಂಪೇರ್ ಮಾಡಿದರೆ ಅದೇ ಸೇಮ್ ಸ್ಟ್ರೆಂತ್ ಇದೆ ನಿಮಗೆ. 3.5 Newton per mm ಸ್ಕ್ವೇರಿಂದ ಜಾಸ್ತಿ ಬರ್ತದೆ ಇದರ ಸ್ಟ್ರೆಂತ್ ಕೂಡ. ಲೋಡ್ ಬೇರಿಂಗ್ ಕೆಪಾಸಿಟಿ ಇದೆ ಇದಕ್ಕೆ. ಡೈರೆಕ್ಟಾಗಿ ನೀವು ಸ್ಲ್ಯಾಬ್ ಆರ್ ಸಿ ಸಿ ಮಾಡ್ಬೋದು. ಇಲ್ಲ, ಟೆಸ್ಟ್ ಮಾಡಿದ್ದೇವೆ ಇದು ಆಲ್ರೆಡಿ. ಈಗ ಇಲ್ಲಿ ಕರ್ನಾಟಕದಲ್ಲಿ ನಾವು ಸ್ಟಾರ್ಟ್ ಮಾಡಿ 10 ವರ್ಷ ಆಗ್ತಾ ಬಂತು ಈ ಕಂಪನಿಗೆ, ನಮ್ಮ ಕಂಪನಿಗೆ. ಈಗ ಮಂಗಳೂರು ಏರಿಯಾದಲ್ಲಿ ನಾವು ಮಾಡ್ತಾ ಇದ್ವಿ, ಈಗ ಹತ್ರ ನಾವು ಈಗ ಕರ್ನಾಟಕ ಎಲ್ಲ ಭಾಗದಲ್ಲಿ ಮಾಡ್ತೀವಿ. ನಮಗೆ ಹೊಸದುರ್ಗ, ಹಾಸನ, ಬೆಂಗಳೂರು, ಈ ಕಡೆ ಶಿವಮೊಗ್ಗ, ದಾವಣಗೆರೆಯಲ್ಲೆಲ್ಲ ತುಂಬ ಮಾರ್ಕೆಟ್ ನಮಗೆ. ಈಗ ಎಲ್ಲ ಕಡೆ ನಮ್ಮ ಲೇಬರ್ ಟೀಮ್ ಬರ್ತಾರೆ. ನೀವು ಫೌಂಡೇಶನ್ ಮಾಡಿ ಇಟ್ಕೊಂಡ್ರೆ ಅದರ ಮೇಲೆ ಕಟ್ಟಿ ಸಹ ಕೊಡ್ತಾರೆ. ಬರೀ ಬ್ರಿಕ್ಕಿದ್ದು ಕೆಲಸ ಮಾಡ್ತಾರೆ. ಯಾವುದು ಫಾಸ್ಟ್ ಆಗ್ತದೆ ನಿಮಗೆ, 1 ವಾರದಲ್ಲೆಲ್ಲ 1,000 ಸ್ಕ್ವೇರ್ ಫೀಟ್ ಇದು ಮನೆ ಗೋಡೆ ಎಬ್ಬಿಸಿ ಕೊಡ್ತಾರೆ ನಮ್ಮ ಲೇಬರ್. ಹಾಂ, ಕಾಂಕ್ರೀಟ್ ಆಗ್ಬೋದು, ಹಾಂ ಹಂಚು ಮಾಡ್ಬೋದು, ಕಾಂಕ್ರೀಟ್ ಹಾಕ್ಬೋದು, ಶೀಟ್ ಹಾಕ್ಬೋದು, ಯಾವ ರೀತಿಯೂ ಮಾಡ್ಬೋದು. ಕಂಪೌಂಡಿಗೆ ಸಹ ಯೂಸ್ ಮಾಡ್ತೇವೆ ನಾವು ಇಲ್ಲಿ. ಇಲ್ಲಿ ಮಂಗಳೂರಲ್ಲಿ ತುಂಬ ಮಳೆ, ಆದರೆ ನಾವು ಕಂಪೌಂಡಲ್ಲೆಲ್ಲ ಇದನ್ನು ಯೂಸ್ ಮಾಡ್ತೇವೆ, ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಈಗ ಕರ್ನಾಟಕ ಮೇಲೆ ದಾವಣಗೆರೆ ಆಗಲಿ ಹಾಸನ ಆಗಲಿ ಸ್ವಲ್ಪ ಮಳೆ ಕಡಿಮೆ ಕಂಪೇರ್ ಟು ಮಂಗಳೂರು. ಅಲ್ಲೆಲ್ಲ 100% ಇದು ಒಳ್ಳೆ ರೀತಿಯಲ್ಲಿ ಮೂವ್ ಆಗ್ತದೆ. ಹಾಂ, ಇದು ಟೆಕ್ನಾಲಜಿನೂ ಹೊಸತ್ತಲ್ಲ, ನಿಮಗೆ ನೋಡ್ಬೋದು ಯೂಟ್ಯೂಬಲ್ಲೆಲ್ಲ ನೋಡ್ಬೋದು. ಹೈಡ್ರೋಫಾರ್ಮ್ ಅಂತ ಕಂಪನಿ ಇದೆ, ಅದು ಸೌತ್ ಆಫ್ರಿಕನ್ ಕಂಪನಿ. ಇಂಡ್ಯಾದಲ್ಲಿ ಎಲ್ಲ ಕಡೆ ಕನ್ಸ್ಟ್ರಕ್ಷನ್ ಮಾಡ್ತಿದೆ, ಮೋರ್ ದೆನ್ 100 ಇಯರ್ಸ್ ಆಯ್ತು ಆ ಕಂಪನಿಗೆ. ಅದು ಹಳೆ ಟೆಕ್ನಾಲಜಿ, ಇಲ್ಲಿ ನಾವು ಯೂಸ್ ಮಾಡ್ತಾ ಇರಲಿಲ್ಲ. ಈಗ ಸಿಮೆಂಟ್ ಗೂಡುಗಳನ್ನೇ ಮಾಡ್ತಾ ಇದ್ದೇವೆ. ಈ ಥರ ಇಕೋ ಫ್ರೆಂಡ್ಲಿಗೆ ಈಗ ಜನ ಹೆಚ್ಚು ಕೇಳ್ತಾ ಇದ್ದಾರೆ. ಹಾಗೆ ಆ ಡಿಮ್ಯಾಂಡ್ ಬಂದ ಕಾರಣ ನಮಗೀಗ ಅದನ್ನೊಂದು ಎಕ್ಸ್ಪೋಸ್ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಹಾಗೆ ನಮ್ಮದು ಸಾತ್ವಿಕ್ ಅಂತ ನನ್ನ ಹೆಸರು, ನಾನು ಕಂಪನಿ ಪ್ರಾಪರೇಟರ್. ನಂಬರ್ 9900031-5259. ಹಾಂ, ಗೂಗಲಲ್ಲೂ ಸಿಗ್ತದೆ, ಸರ್ಚ್ ಮಾಡಿದ್ದೆ. ಓಕೆ, ಥ್ಯಾಂಕ್.